Good morning friends, welcome to my channel. Avan channel aagibittide ivaga. So ivattu Sunday time almost 10 o'clock aagta bantu ivage ide heltidivi 3 janana malkondidiva inna eddilva eddidiva. So ivaga kelagade hogbeku ನೋಡಿ ಇವರು ಈಗ ಎದ್ದಿದ್ದಾರೆ. ಅವ್ರಿಗೂ ವೀಕೆಂಡ್ ಅಂತ ಗೊತ್ತಾಗ್ಬಿಡುತ್ತೆ ಯಾವಾಗ ಯಾವಾಗ ವೀಕೆಂಡು ಯಾವಾಗ ಯಾವಾಗ ವೀಕೆಂಡ್ ಇಲ್ಲ ಅಂತ. ಏನು ಬೇಬಿ? ಸೊ ಇವಾಗ ಎದ್ದಿದ್ದಾರೆ ಅವರು, ಕೆಳಗಡೆ ಹೋಗ್ಬೇಕು, ಕಾಫಿ ಟೀ ಏನಾದರೂ ಒಂದು ಮಾಡಬೇಕು. ಇವಾಗ ಕೆಳಗಡೆ ಹೋಗಿ ಏನು ಮಾಡ್ಬೇಕು ಚಿನ್ನಿ? ಇವತ್ತು ವೀಕೆಂಡ್, ಇವಾಗ ಇವತ್ತು ವೀಕೆಂಡ್. ಏನು ಫುಲ್ ಬನ್ನಿ ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಅಂತ. ಏನು ಪ್ಲ್ಯಾನ್ಸ್ ಅಂತೂ ಇಲ್ಲ, ಸೊ ಹೆಂಗೆ ಹೋಗುತ್ತೆ ಹಂಗೆ ತೋರಿಸ್ತೀನಿ. ಸೊ ಎದ್ದು ನಾನು ಆಲ್ರೆಡಿ ಒಂದ್ಸರಿ ಎದ್ದು ಮುಖ ಎಲ್ಲ ವಾಶ್ ಮಾಡಿ ನಂದೆಲ್ಲ ಮುಗಿತು. ಸೊ ಇವರಿಬ್ಬರು ಅಪ್ಪ ಮಗ ಇವಾಗ ಒಂದು ಹಾಫ್ ಅನ್ ಅವರ್ ಆಯಿತು ಎದ್ದು. ಫ್ರೆಂಡ್ಸ್ ನಾನು ಹೇಗೆ ಅಂದರೆ ವೀಕ್ ಡೇಲಿ ಫುಲ್ ಎನರ್ಜೆಟಿಕ್ ಆಗಿರ್ತೀನಿ, ಎಲ್ಲ ಕೆಲಸನೂ ಟಕ 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 ಅಂತ ಮಾಡಿಬಿಡ್ತೀನಿ. ಬಟ್ ವೀಕೆಂಡಲ್ಲಿ ಫುಲ್ ಸೋಮಾರಿ ಅಂತ ಹೇಳ್ಬೋದು, ಏನು ಕೆಲಸ ಮಾಡೋಕ್ಕೂ ಮೂಡಿರಲ್ಲ. ಹಾಗೆ ಜಿಯನ್ ಅಲ್ಲಿ ನಿಂತ್ಕೊಂಡು ಮಾತಾಡಿಸ್ತಿದ್ದಾನೆ, ಅವನ್ನ ನೋಡ್ಕೊಂಡು ನೋಡಿಕೊಂಡು ಮಾತಾಡಿಸ್ಕೊಂಡು ನಿಧಾನಕ್ಕೆ ನೀರು ಕುಡಿಯೋದಕ್ಕೂ ನಿಧಾನಕ್ಕೆ ಹೋಗಿ ತಗೊಂಡು ನೀರು ಕುಡ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಬೇಕು. ಸೊ ಅದಕ್ಕೆ ಮುಂಚೆ ಕಾಫಿ ಅಥವಾ ಟೀ ಏನಾದರೂ ಒಂದು ಕುಡಿದ್ರೆ ಇನ್ನೊಂದು ಸ್ವಲ್ಪ ಎನರ್ಜಿ ಬರುತ್ತೆ, ಆಮೇಲೆ ಬೇರೆ ಕೆಲಸ ಮಾಡ್ಬೋದು. ಸೊ ಅದಕ್ಕೆ ಬಾಟಲ್ಗೆಲ್ಲ ನೀರು ತುಂಬಿಸಿ ಫಸ್ಟು ನೀರು ಕುಡಿದು ಆಮೇಲೆ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು. ವೀಕೆಂಡಲ್ಲಿ ನಂತರ ಯಾರ್ಯಾರು ಸೋಮಾರಿಗಳಿರ್ತೀರ ಕಮೆಂಟ್ ಮಾಡಿ ಹೇಳಿ. ಸಂಡೇ ನಿಮ್ದೆಲ್ಲ ಹೆಂಗ್ ಶುರುವಾಗುತ್ತೆ ಕಮೆಂಟ್ ಮಾಡಿ ಹೇಳಿ ನಂಗೆ. ಸೊ ನಮ್ದು ಯಾವಾಗ್ಲೂ ಸಂಡೇ ಹಿಂಗೆ ಲೇಟಾಗಿ ಎದ್ದೇಳೋದು, ಆಮೇಲೆ ಫುಲ್ ಸೋಮಾರಿ ದಿನ ಆಗಿರುತ್ತೆ. ಎಲ್ಲದಕ್ಕೂ ಒಂಥರ ಏನು ಕೆಲಸ ಮಾಡೋಕ್ಕೂ ಅಷ್ಟು ಮೂಡ್ ಇರಲ್ಲ. ಸೊ ಆ ಥರ ನಿಮ್ದೆಲ್ಲ ಹೇಗಿರುತ್ತೆ ಕಮೆಂಟ್ ಮಾಡಿ ಹೇಳಿ ನನಗೆ. ನನಗಂತೂ ಈಗ ನೈಟ್ ಎಲ್ಲ ಮೂವಿ ಅದು ಇದು ನೋಡ್ಕೊಂಡು ಮಲಗಿರ್ತೀವ. ಸೊ ಬೆಳಿಗ್ಗೆ ಏಳಕ್ಕೆ ಆಗಲ್ಲ ಸಂಡೇ ಟೈಮ್. ಜೂ ಬೇಬಿಗೆ ಸ್ಕೂಲ್ ಹಾಲಿಡೇಸ್ ಥರ ಇದೆ, ಬಟ್ ಆದರೂ ಮಂಡೇ ಎಲ್ಲ ನಾರ್ಮಲ್ ಸ್ಕೂಲ್ಗೆ ಹೋಗೋ ಟೈಮ್ ಏನಿರುತ್ತೆ ಅದೇ ಟೈಮಿಗೆ ಎದ್ಬಿಡ್ತೀವಿ. ಒಂದು ಕಾಲು ಗಂಟೆ ಲೇಟಾಗಿ ಹೇಳ್ಬೋದು ಅಷ್ಟೇ. ನಮ್ಮ ಪಾಪುಗೆ ಆಟ ಆಡೋದು ಅಂದರೆ ಸಿಕ್ಕಾಬಟ್ಟೆ ಖುಷಿ, ಏನಾದ್ರು ಒಂದು ತೊಗೊಂಡು ಮನೇಲೆಲ್ಲ ಹಾಡ್ಕೊಂಡು ಆಡ್ತಾನೇ ಇರಬೇಕು ಅವನು. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಹೊತ್ತು ಹಂಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ಏನಾದರೂ ಸ್ವಲ್ಪ ಸುತ್ತಾಡ್ಕೊಂಡು ಏನಾದರೂ ಮನೆಗೆ ಏನಾದರೂ ಬೇಕಾದರೆ ತೊಗೊಂಡು ಬರೋಣ ಅಂದ್ಬಿಟ್ಟು ಹಂಗೆ ಜನಗೂ ಕೂಡ ಆಟ ಆಡಿಸ್ಬೇಕಲ್ಲ ಅದಕ್ಕೆ. ಸೊ ಇದು ನಂದು ಡ್ರೆಸ್, ಸಮ್ಮರ್ ಅಲ್ವಾ ಅದಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಜಿಯನ್ದು ಅಂತಂದ ತಕ್ಷಣ ನೆನಪಾಯಿತು, ವಾಲೆಟ್ ಮೇಲೆ ಬಿಟ್ಬಿಟ್ಟಿದೆ, ಹೋಗಿ ತೊಗೊಂಬರ್ಬೇಕು. ಸೊ ಬಿಸಿಲಂತೂ ಕಡಿಮೆ ಆಗೇ ಇಲ್ಲ, ಹಂಗೆ ಇದೆ ನೋಡಿ ಮುಖದ ಮೇಲೆ ಈಚೆ ಬಂದ ತಕ್ಷಣ ಹಿಂಗೆ ಹೊಡಿತಾ ಇದೆ ಬಿಸಿಲಂತ. ಸೊ ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ, ಅದು ಸ್ವಲ್ಪ ಶೈನಿಂಗ್ ಇದೆ. ಹಾಗೆ ಇದು ನಂದು ಡ್ರೆಸ್ ಫುಲ್ ನೋಡ್ಬೋದು ನೀವು. ಸೊ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಮನೆ ಬೇಬಿ ಔಟ್ಫಿಟ್. ಹಾಯ್ ಬೇಬಿ, ಏನು ಮಾಡ್ತಿದ್ದೀರಾ? ಚಂದ ಲಾಕ್ ಮಾಡ್ತಿದ್ದಾರೆ. ರೆಡಿ ಬೇಬಿ, ಹೋಗೋಣ. ಎಲ್ಲೂ ಕುತ್ಕೊಂಡಿದೆ, ಮಿಯೋ ಮಿಯೋ ಮಾಡ್ತಾ ಇದೆ ಚಿನಿ ಮೇಲೆ ನೋಡು. ಜೀವ್ ಬೇಬಿಗೆ ಇಷ್ಟ, ಜೀವ್ ಬೇಬಿ ಬಾಯ್ ಬಾಯ್ ಮಾಡ್ತಿದ್ದಾನೆ. ಮಾಡ್ಬಿಡಿ, ಇನ್ನೊಂದ್ಸರಿ ಇನ್ನೊಂದ್ಸರಿ ಬಾಯ್ ಮಾಡು.
ಇಲ್ಲೆಲ್ಲ ಲಾನ್ ಇತ್ತು ಸಮ್ಮರ್ಗೆಲ್ಲ ಹೋಗಿದೆ. ಯು ಬೇಬಿ ಎಷ್ಟು ನೆನಪಿದೆ ಅಂದ್ರೆ ಅವನ್ಗೆ, ನಮ್ದು ಇಲ್ಲಿ ಹಳೆ ಮನೆ ಇದ್ವಲ್ಲ ಫಸ್ಟ್ ನಾವು ಅಲ್ಲಿ ಶಿಫ್ಟ್ ಆಗಕ್ಕಿಂತ ಮುಂಚೆ, ಅದನ್ನ ನೆನ್ಪಿಟ್ಕೊಂಡು ಕರೆಕ್ಟ್ ಆಗಿ ಇಲ್ಲಿ ಬಂದ ತಕ್ಷಣ ಇಲ್ಲಿದ್ದು ಅಂತ ತೋರಿಸ್ತಾ ಇದ್ದಾನೆ. ಅಲ್ಲಿ ಕ್ರಾಸ್ ಮಾಡ್ಕೊಂಡು ಇವತ್ತು ಅಲ್ಲಿ ಹೋಗ್ತಾ ಇದೀವಿ ಇನ್ನೊಂದ್ ಕಡೆ, ಒಂದು ಶಾಂತಿನಿಕೇತನ್ ಇದೆಲ್ಲ ಮಾಲ್ ಅಲ್ಲಿ ಅದು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ, ಇದು ದಿಸ್ ಇಸ್ ಓಲ್ಡ್ ಹೋಮ್, ದಿಸ್ ಇಸ್ ಓಲ್ಡ್ ಹೋಮ್ ಅಂತ. ಏನದು? ಯಾವ ಕೇಕ್? ಸಂಡೇ ಕ್ಯಾಲೋರೀಸ್ ಎಲ್ಲ ಕೌಂಟ್ ಆಗಲ್ಲ. ಸೊ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಆಮೇಲೆ ಇಲ್ಲೇ ಸ್ಪಾರ್ಕ್ ಹೋಗಿ ಮನೆಗೆ ಸ್ವಲ್ಪ ಕೆಲವೊಂದು ಡೆಕೋರೇಟ್ ಕೆಲವೊಂದು ಪಾಟ್ಗಳು ತಗೊಂಡ್ವಿ ಅಷ್ಟೇ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಎಲ್ಲೋದ್ರೂ ಇವನಂತೂ ತಪ್ಪಲ್ಲ ನಮಗೆ. ಫ್ರೆಂಡ್ಸ್ ಫಸ್ಟ್ ಜಿ ಅಂದು ತೋರಿಸ್ಬಿಡ್ತೀವಿ, ನಾವು ಹೊರಗಡೆ ಹೋಗಿದ್ವಲ್ಲ, ಸ್ವಲ್ಪ ಮನೆಗೆ ಏನು ಫ್ಲವರ್ಸ್ ಎಲ್ಲ ಇತ್ತು ತಗೊಂಡು ಬಂದೆ, ಸೊ ಬೇರೆ ಕಡೆ ಹೋಗ್ಬೇಕು ಅಂತ ಇತ್ತು, ನೋಡೋಣ ನೆಕ್ಸ್ಟ್ ಯಾವಾಗ ತರುವಾಗ. ಇದು ಸುಮ್ಮನೆ ಹಂಗೆ ಹೋಗಿದ್ವಲ್ಲ, ಅಲ್ಲಿ ಸ್ಪಾರಲ್ ಸಿಕ್ತು, ಸೊ ಜಿ ಅನ್ ಬ್ಯಾಟ್ಮ್ಯಾನ್ ತೊಗೊಂಡಿದ್ದಾನಂತೆ, ಅಲ್ಲೂ ಒಂದ್ಸರಿ ತೋರಿಸ್ತಾ, ಇಲ್ಲೂ ತೋರಿಸ್ತಾ ಇದ್ದಾನೆ, ನೋಡ್ಕೊಂಬಿಡಿ. ಯಾರ್ಯಾರು ಮಕ್ಕಳಿದ್ದೀರ, ಟಾಯ್ಸ್ ಎಲ್ಲ ಯಾರ್ಯಾರು ಇಷ್ಟ ಅವ್ರಿಗೆ ಇಷ್ಟ ಆಗುತ್ತೆ ತೋರಿಸ್ತೆ, ಓಕೆನಾ? ಸೊ ಆಮೇಲೆ ಇದೊಂದು ಪಾಟು, ಕ್ಯೂಟ್ ಕ್ಯೂಟ್ ಪಾಟು, ವೈಟ್ ಕಲರ್ ಚೆಂದು ಸೆಲೆಕ್ಟ್ ಮಾಡಿದ್ದು, ಚೆಂದು ವೈಟ್ ಕಲರ್ ಅನ್ನೇ ಸಿಕ್ಕಾಬಟ್ಟೆ ಇಷ್ಟ. 999 ಬಟ್ ಇದು 499 ಚೆಂದು 499 ಇಲ್ಲಾಂದ್ರೆ 1000 ರುಪೀಸು. ಚೆನ್ನಾಗಿದೆ ಇದು, ತುಂಬ ಇಷ್ಟ ಆಯಿತು ಅದು. ಆಮೇಲೆ ಇದು, ಸೊ ಇದು 799, ಇದು 299 ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಇದು, ಇದು ಇನ್ನೂ ಕ್ಯೂಟ್ ಆಗಿದೆ. ಸೊ ಇದು ಕೂಡ ಅಷ್ಟೇ, 599, ಈ 399, ಇದು 299. ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. ಇದು ನನಗಿದ್ದು ಫ್ಲವರ್ಗಿಂತ ಇದಿಷ್ಟ ಆಯಿತು, ಪಾಟು, ಪಾಟ್ಗಳು ಚೆನ್ನಾಗಿದೆ. ಸೊ ಆಮೇಲೆ ಎರಡು ಟವಲ್ ತೊಗೊಂಡ್ವಿ, ಇದು 599 ಬಟ್ ಇವಾಗ 250 ರುಪೀಸ್ಗಿತ್ತು ಎರಡರಿಂದ. ಸೊ ಎರಡು ಫೇಸ್ ಟವಲ್ಲು ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿದೆ, ಚೆಂದು ವೈಟ್ ತೊಗೊಳೋಣ ಅಂದರೆ ಚೆಂದು ವೈಟ್ ಬೇಡ ಕೊಳೆ ಆಗುತ್ತೆ ಅಂದ್ಬಿಟ್ಟು ಈಗ ತೊಗೊಂಡಿದ್ದಾರೆ. ಆಮೇಲೆ ಇದೊಂದು ಹ್ಯಾಂಡ್ ಟವಲ್ಲು ಕಿಚನ್ಗೆ, ಸೊ ಇದು 99 ರುಪೀಸ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಹಾಕೋದು ನೋಡೋಣ, ಅಲ್ಲಿ ಹಾಕೋಕ್ಕೇನೂ ಇಲ್ಲ, ಬಟ್ ಯಾರು ಅಂಟಿಸ್ಬಿಟ್ಟು ಹಾಕಲಿಲ್ಲ ಹಾಗೆ ಇಡ್ತೀನಿ ನಾನು, ಇನ್ನೂ ಇನ್ನು ಹಾಕೋದೇನು ಬೇಡ ಅಂತ ಅಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಇದು ಬೋರ್ಡು, ಒಂದು ಕಟ್ಟಾಗೋಯ್ತು ಅದಕ್ಕೆ ಈ ಬೋರ್ಡ್ ತೊಗೊಂಡೆ. ನಾನು ಈಗ ಪುಟ್ಟದ್ದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಸಿಗಲಿಲ್ಲ. ಸೊ ಅದು ಆನ್ಲೈನಲ್ಲಿ ನೋಡೋದು ಇಲ್ಲ, ಇನ್ನೊಂದ್ಸರಿ ಐಕ್ಯಾಗೆ ಹೋಗೋ ಪ್ಲ್ಯಾನ್ ಇದೆ ನನಗೆ, ಐಕ್ಯಾಗ ಇನ್ನೊಂದು ಸ್ವಲ್ಪ ಮನೆಗೆ ಏನೇನೋ ತರಬೇಕು. ಸೊ ಹೋದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಲ್ಲ, ಆವಾಗ ತೋರಿಸ್ತೀನಿ ಐಕ್ಯಾಲಿ ಏನೇನು ತೊಗೊಂಡೆ ಅಂತ. ಸೊ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮನೆಗೆ ಐಟಮ್ಸ್ ತರಬೇಕು ಅಂತಿದೆ, ಕೆಲವೊಂದೆಲ್ಲ ಮೇಲ್ಗಡೆ ಎಲ್ಲ ಇನ್ನೊಂದು ಸ್ವಲ್ಪ. ಸೊ ಮತ್ತು ಸ್ಟೋರೇಜ್ ತೊಗೊಬೇಕಂತ, ಯಾಕೆಂದರೆ ಸ್ಟೋರೇಜ್ ನಂಗೆ ಎಷ್ಟೇ ಇದ್ರೂ ಸಾಕಾಗಲ್ಲ ಅಂತ ಅನ್ನಿಸ್ತಿದೆ ಚಂದು, ಅದೇ ರೇಟ್ ನಿಂಗೆ ಎಷ್ಟಿದ್ರು ಸಾಕಾಗಲ್ಲ ಸ್ಟೋರೇಜ್ ಅಂತ. ಸೊ ಇಷ್ಟು ಇವತ್ತು ಇಷ್ಟು ತೊಗೊಂಡು ಬಂದ್ವಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ವ್ಲಾಗ್ ಮಾಡ್ತಾ ಇದ್ದೆ ಸಂಡೇ, ಸೊ ಅದಾದಮೇಲೆ ಮಂಡೇ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ, ಇವತ್ತು ಆಲ್ಮೋಸ್ಟ್ ಟ್ಯೂಸ್ಡೇ. ಸೊ ಹಾಗೆ ಜಿಯನ್ ಸ್ವಲ್ಪ ವಾರ್ಡ್ರೋಬ್ ಎಲ್ಲ ರೆಡಿ ಮಾಡಬೇಕಿತ್ತು. ನಾನು ಅವಾಗವಾಗ ಜಿಯಂದಂತೂ ಕ್ಲೀನ್ ಮಾಡ್ತಿರ್ತೀನಿ, ನಮ್ಮದಂತೂ ಕ್ಲೀನ್ ಮಾಡಿಲ್ಲ ಅನ್ನು ಜಿಯಂದಂತೂ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಾನು ಆಲ್ಮೋಸ್ಟ್ 2-3 ಸರಿ ತೋರಿಸಿದ್ದೀನಿ, ಇವತ್ತೇನು ನಾನು ಆರ್ಗನೈಸ್ ಮಾಡೋದಿಲ್ಲ ಏನು ತೋರಿಸಲ್ಲ, ನಾನು ಕ್ಲೀನ್ ಮಾಡ್ತಾ ಇದ್ದೀನಿ, ಹಾಗೆ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಸಂಡೇನೂ ನಾನು ಸ್ವಲ್ಪನೇ ವ್ಲಾಗ್ ಮಾಡಿದ್ದು, ಅದಕ್ಕೆ ಮುಂಚಿನ ವ್ಲಾಗ್ ನಾನು ಹೇಳಿದೆ ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ. ಸೊ ಅದಾದಮೇಲೆ ವೀಕೆಂಡು ಅಷ್ಟೇ ಸ್ವಲ್ಪ ಟೈಮ್ ಹೋಗ್ಬಿಟ್ಟು ಬಂದುಬಿಟ್ವಿ. ಸೊ ಅದರಿಂದ ಜಾಸ್ತಿ ನಾನು ವ್ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ಈ ವ್ಲಾಗಲ್ಲಿ ಏನಂದರೆ, ನನ್ನ ಬ್ರದರ್ ಇಲ್ಲ ಅದು ಮನೆ ತೋರಿಸಿ ಅಂತ ಎಷ್ಟೊಂದು ಜನ ಕೇಳಿದ್ವಿ. ಸೊ ಈ ವ್ಲಾಗಲ್ಲಿ ಅವತ್ತು ಸ್ವಲ್ಪ ಅವತ್ತೇ ನಾನು ಹೋಗಿದ್ನಲ್ಲ ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿ ಇತ್ತಲ್ಲ, ಅವತ್ತೇ ಸೊ ಒಂದು ಮಾಡ್ಕೊಂಡಿದ್ದೆ. ಸೊ ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ಅವರು ಇನ್ವೆಸ್ಟ್ಮೆಂಟ್ಗೆ ಅಂತ ತೊಗೊಂಡಿದ್ದು. ಸೊ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಹೇಗಿದೆ ಅಂತ.
ಫ್ರೆಂಡ್ಸ್ ಹೋಮ್ ಟೂರ್ ಕೇಳ್ತಾ ಇದ್ರಿ, ಅವತ್ತೇ ಸ್ವಲ್ಪ ತೊಗೊಂಡಿದ್ದೆ, ಫುಲ್ ಎಲ್ಲ ಡೀಟೇಲ್ ಆಗಿ ಏನು ತೊಗೊಂಡಿರಲಿಲ್ಲ, ಯಾಕೆಂದರೆ ಇದು ಅವರು ಇನ್ವೆಸ್ಟ್ಮೆಂಟ್ಗೆ ಅಂತಲೇ ತೊಗೊಂಡಿರೋದು. ಇದೊಂದು 2 BHK ಅಪಾರ್ಟ್ಮೆಂಟು. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದಾಗ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಜಸ್ಟ್ ಹಾಗೆ ತೋರಿಸ್ತೀನಿ. ಹಾಗೆ ಕ್ಲಿಪ್ಪಿಂಗ್ಸ್ ಕೂಡ ಸ್ವಲ್ಪ ಶೇಕ್ ಆಗಿದೆ, ನಾನು ನೋಡಿರಲಿಲ್ಲ, ಇವತ್ತು ಎಡಿಟ್ ಮಾಡಬೇಕಾದ್ರೆ ನೋಡಿದ್ದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದರೆ ಹಾಲ್, ನಿಮಗೆ ಹಾಲಲ್ಲಿ ಇಂಟೀರಿಯರ್ಸ್ ಎಲ್ಲ ಆಗಿದೆ ಆಲ್ರೆಡಿ, ನಾನು ಅವಾಗಲೇ ಹೇಳಿದಾಗೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋದೆ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಇದು ಬಂದು ಒಂದು ರೂಮು, ಸೊ ಇಲ್ಲೂ ಕೂಡ ವಾರ್ಡ್ರೋಬ್ಸು ಎಲ್ಲ ಇದೆ. ಹಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಬಾಲ್ಕನಿ, ಬಾಲ್ಕನಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಯಾಕೆಂದರೆ ವ್ಯೂ ಕೂಡ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವ್ಯೂ ನಾನು ತೋರಿಸ್ತೀನಿ ನಿಮಗೆ. ಹಾಗೆ 2 ಬಾತ್ರೂಮ್ ಇದೆ. ಇದು ಬಂದರೆ ಫಸ್ಟ್ ಒನ್ನು, ಇದು ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು, ಅವರೇ ಎಲ್ಲ ಟೈಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಒಂಥರ ಕಾಮ್ ಆಗಿ ಅನ್ನಿಸ್ತು. ಸೊ ಅದಾದಮೇಲೆ ನೆಕ್ಸ್ಟು ನೀವು ನೋಡ್ಬೋದು ಬಾಲ್ಕನಿ. ಸೊ ಬಾಲ್ಕನಿಗೆ ಹೋದರೆ ನಿಮಗೆ 15th ಫ್ಲೋರ್ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗೇ ವ್ಯೂ ಕಾಣಿಸುತ್ತೆ. ಕೆಳಗಡೆ ಅಂತೂ ಫುಲ್ ಎಲ್ಲ ಗ್ರೀನ್ ಗ್ರೀನ್ ಆಗಿದೆ. ನೆಕ್ಸ್ಟ್ ಬಂದೆ ಇದು ಒಂದು ರೂಮ್, ಇದು ಇದರಲ್ಲೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಇದೆ. ಈ ರೂಮ್ಗೆ ಬಾತ್ರೂಮ್ ಎಲ್ಲ ಒಂದು ಕಾಮನ್ ಬಾತ್ರೂಮ್ ಇದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇನ್ನೂ ಒಂದು ಬಾಲ್ಕನಿ ಇದು ನೋಡ್ಬೋದು. ಇದು ಹಾಲಲ್ಲಿ ಬರುತ್ತೆ ಬಾಲ್ಕನಿ ನಿಮಗೆ. ಹಾಲ್ದು ಕೂಡ ಅಷ್ಟೇ, ವ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಇದು ಕಿಚನ್. ಕಿಚನ್ ನನಗೆ ತುಂಬ ಇಷ್ಟ ಆಯಿತು, ಕಲರ್ ಕಾಂಬಿನೇಷನು ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಈ ವ್ಲಾಗಲ್ಲಿ ಅದನ್ನು ತೋರಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸೊ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ತುಂಬ ಕ್ಲಾಸ್ ಇದೆ, ತುಂಬ ಕ್ಲಾಸ್ ಕೂಡ ಹೋಗಬೇಕು. ಸೊ ಕ್ಲೀನ್ ಸೊ ಜಿಯಂದು ಇದು ಎಥ್ನಿಕ್ ಡ್ರೆಸ್ ಎಲ್ಲ ಬ್ಯಾಕ್ ಟು ಬ್ಯಾಕು, ಇವಾಗ ಫಂಕ್ಷನ್ನು ಫೆಸ್ಟಿವಲ್ಲು ಅದೆಲ್ಲ ಇತ್ತಲ್ಲ ಹಾಕಿದ್ದೆ. ಸ್ವಲ್ಪ ಎಲ್ಲ ಐರನ್ ಮಾಡಿಡಬೇಕು, ನನಗೆ ಐರನ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಐರನ್ ಮಾಡಬೇಕು, ಬಟ್ ಎಲ್ಲ ಎತ್ತಿಡ್ತಾ ಇದ್ದೀನಿ. ಆಮೇಲೆ ನನಗೆ ಟೈಮ್ ಸಿಕ್ಕಿದಾಗ ಒಂದೇ ಸರಿ ಎತ್ಕೊಂಡು ಎಲ್ಲ ಐರನ್ ಮಾಡಿ ಇಡ್ತೀನಿ. ಇಲ್ಲಾಂದರೆ ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಅವ್ನು ಹಾಕೋಬೇಕಾದ್ರೂ ಕೂಡ ನಾನು ಐರನ್ ಮಾಡಿಕೊಡ್ತೀನಿ. ಸೊ ನನಗೆ ಹೆಂಗೆ ಆಗುತ್ತೆ ಟೈಮು, ಸೊ ಆ ರೀತಿ ಮಾಡ್ತೀನಿ. ಮತ್ತು ಯೂನಿಫಾರ್ಮ್ ಎಲ್ಲ ತೆಗೆದಿರ್ತಾ ಇದೆ, ಯೂನಿಫಾರ್ಮ್ ಎಲ್ಲ ಅವನಿಗೆ ಚಿಕ್ಕದಾಗಿದೆ, ನೆಕ್ಸ್ಟ್ ಇಯರ್ಗೆ ಆಗಲ್ಲ, ಮತ್ತೆ ಬೇರೆ ಯೂನಿಫಾರ್ಮ್ ಕೊಡ್ತಾರೆ. ಸೊ ಅದನ್ನೆಲ್ಲ ಎತ್ತಿ ತೆಗೆದಿಡೋದಿತ್ತು, ಅದೆಲ್ಲ ಮಾಡ್ತಾ ಇದೆ. ಜಿಯನ್ ಮಲಗಿದಾನೆ, ಚಂದದು ಅವತ್ತು ಸ್ವಲ್ಪ ವಾರ್ಡ್ರೋಬು. ಸ್ಯಾಟರ್ಡೆ ಅವರು ನಾನು ಇಬ್ಬರು ಸೇರಿಕೊಂಡು ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಒಂದು ಅರ್ಧ ಕ್ಲೀನ್ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಅರ್ಧ ಆಯಿತು. ಅದೊಂದು ಸ್ವಲ್ಪ ಇದೆ ಕ್ಲೀನ್ ಮಾಡಬೇಕು. ಜಿಯನ್ ಮಲಗಿದಾನೆ, ಇವಾಗ ಚಂದು ಮೇಲೆ ವರ್ಕೌಟ್ ಮಾಡ್ತಿದ್ದಾರೆ. ಸೊ ಹೋಗಿ ನೋಡ್ತೀನಿ ಏನು ವರ್ಕೌಟ್ ಮಾಡ್ತಿದ್ದಾರೆ ಅಂತ. ಹಂಗೆ ನಂದು ಒಂದು ಎಥ್ನಿಕ್ ಡ್ರೆಸ್ ಎಲ್ಲ ನನ್ನ ಮೇಲೆ ಇಟ್ಟಿದ್ದೀನಲ್ಲ, ಅದು ತೊಗೊಂಡೋಗಿಡಬೇಕು. ಸೊ ಇಟ್ಬಿಟ್ಟು ಹಂಗೆ ನೋಡ್ಕೊಂಡು ಬರ್ತು. ಇದಕ್ಕೆಲ್ಲ ಫ್ರೇಮ್ಗೆಲ್ಲ ಫೋಟೋಸ್ ಎಲ್ಲ ಪ್ರಿಂಟ್ ಹಾಕಿಸ್ಬೇಕು. ಎಂದೇ ಆಕ್ಸನ ಅಂತ ಎಲ್ಲ ಚಂದು ವರ್ಕೌಟ್ ಹೆಂಗೆ ಅಂದರೆ ಒಂದೇ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸಗಳು ನೋಡ್ಕೊಂಡು ಮಾಡೋದು. ಇಲ್ಲಿ ನೋಡಿ ಇಲ್ಲಿ ಬೇಬಿ ಕತೆನ ಅದು ಇದು ತರಲೆ ಮಾಡೋದು. ಇವಾಗ ನಾನು ಹೋಗ್ಬೇಕಂತೆ ಜುಂಬಾಗೆ, ಅವನೇನು ಮಾಡ್ತಾನಂತೆ ಅಂದರೆ ಟಿ ವಿ ಹಾಕೊಂಡು ನೋಡ್ತಾನಂತೆ. ಯಾರು ಡೋರ್ ಸೌಂಡ್ ಮಾಡಿದ್ದು? ಟಿಂಗ್ ಟಿಂಗ್ ಅಂತಾನೆ ಯಾರು ಸೌಂಡ್ ಮಾಡಿದ್ದು? ಹಾ, ಬೂಗಿ ಮ್ಯಾನ್. ಅಲ್ಲಿಂದ ಬೂಗಿ ಮ್ಯಾನ್ ಮೂವಿ ನೋಡ್ಬಿಟ್ಟು ಟಿಂಗ್ ಟಿಂಗ್ ಅಂತ ಡೋರ್ ಸೌಂಡ್ ಆಯ್ತಂತೆ ಬೂಗಿ ಮ್ಯಾನ್. ನೋಡಿ ಆಲ್ರೆಡಿ ಎಲ್ಲ ಅರಡಿ ಪರಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬ್ಲಾಗ್ ನೋಡ್ತಾ ಇದ್ರಿ ನೀವು. ಬ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ
ಒಂದು ಟಿಪ್ ಅಂತಲೇ ಹೇಳ್ಬೋದು ಅಥವಾ ನಂದು ಏನು ಒಪಿನಿಯನ್ ಅದು ನಾನು ಶೇರ್ ಮಾಡ್ತೀನಿ. ಏನಂದರೆ ನನಗೆ ತುಂಬ ಕಮೆಂಟ್ಸಲ್ಲಿ ಬರ್ತಾ ಇರೋದು ರಮ್ಯಾಜಿಯನ್ನು ಸಮ್ಮರ್ ಕ್ಯಾಂಪ್ಗೆ ಹಾಕಿ ಅಂತ. ಸೊ ಆಲ್ಮೋಸ್ಟ್ 1 ಇಯರಿಂದ ಅವನು ಸ್ಕೂಲ್ಗೆ ಹೋಗ್ತಾನೇ ಇದ್ದಾನೆ, ಸ್ಕೂಲಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಕಲಿತಿದ್ದಾನೆ. ಅದರಿಂದ ನನಗೆ ಈ ವಯಸ್ಸಿಗೆ ತುಂಬ ಜಾಸ್ತಿ ಇದು ಕೊಡೋದು ಇಷ್ಟ ಇಲ್ಲ. ಮತ್ತು ಅವನ ಈ ಏಜ್ ಏನಿದೆ ಅದು ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಕಲಿಯೋದು ಹೆಂಗೋ ಕಲಿತಾರೆ, ಕಲಿತಾನೇ ಇರ್ತಾರೆ, ಇನ್ನೂ ಟೈಮ್ ಇದೆ ಕಲಿಯೋದಕ್ಕೆ. ಸೊ ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಎಲ್ಲ ನಮ್ಮ ಮನೇಲಿ ಏನಾಗುತ್ತೆ ಅದು ನಾನೇ ಹೇಳ್ಕೊಡ್ತೀನಿ. ಅದು ಬಿಟ್ಟರೆ ಈವ್ನಿಂಗ್ ನಾನು ಜುಂಬಾ ಕ್ಲಾಸ್ಗೆ ಹೋದಾಗ ನನ್ನ ಜೊತೆ ಬರ್ತಾನೆ, ಅಲ್ಲಿ ಡ್ಯಾನ್ಸ್ ಎಲ್ಲ ಸುಮ್ಮನೆ ಅವನೇ ನೋಡ್ಕೊಂಡು ಮಾಡ್ತಿರ್ತಾನೆ. ಸೊ ಆ ಥರ ಅದರಿಂದ ನಾನು ಅವನಿಗೆ ತುಂಬ ಇವಾಗ ಸ್ಕೂಲ್ ಮುಗಿದ ತಕ್ಷಣ ಸಮ್ಮರ್ ಕ್ಯಾಂಪ್ಗೆ ಹಾಕಿ ಅಲ್ಲೂ ಕಲಿ ಕಲಿ ಅಂತ ತುಂಬ ಜಾಸ್ತಿ ನಾನು ಇದು ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಎಲ್ಲನೂ ಅಷ್ಟೇ, ಮಕ್ಳಿಗೆ ನಿಧಾನಕ್ಕೆ ಕೊಡಬೇಕು. ಈ ವಯಸ್ಸಲ್ಲಿ ಅವರಿಗೆ ಆಟ ಆಡೋದಕ್ಕೆ ಜಾಸ್ತಿ ಇರುತ್ತೆ, ಈ ವಯಸ್ಸಲ್ಲಿ ಆಟ ಆಡಬೇಕು. ಅದನ್ನು ನಾವು ಇದು ಮಾಡಿಬಿಟ್ಟು ರಜಾ ಕೊಟ್ಟಿದ ತಕ್ಷಣ ಸಮ್ಮರ್ ಕ್ಯಾಂಪ್ ತೊಗೊಂಡೋಗಿ ಹಾಕ್ಬಿಡೋದು, ಅದು ಕಲಿ ಇದು ಕಲಿ ಅಂತ ನನಗೆ ಫೋರ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅವ್ನಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಸ್ಲೋ ಆಗಿ ಕಲ್ಸ್ಕೊಂಡು ಹೋಗಬೇಕು ಅಂತ. ಯಾಕೆಂದರೆ ಮಕ್ಳಿಗೆ ನಾವು ಹೊರೆ ಹಾಕ್ಬಾರ್ದು, ಎಲ್ಲನೂ ಕಲಿಬೇಕು ನೀನು, ಎಲ್ಲನೂ ಮಾಡಬೇಕು ಅಂದಾಗ ಅವ್ರಿಗೆ ಸ್ವಲ್ಪ ಸಿಗೋದಕ್ಕೆ ಅಂದರೆ ಅವರು ಆರಾಮಾಗಿರೋದಕ್ಕೆ ಟೈಮ್ ಇರಲ್ಲ. ಅದರಿಂದ ಸಮ್ಮರ್ ಕ್ಯಾಂಪ್ಗೆ ನನಗೆ ಹಾಕೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಯಾಕೆಂದರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಮ್ಮ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ಇದೆ. ಮತ್ತು ನೆಕ್ಸ್ಟ್ ಇಯರಿಂದ ಅವನಿಗೆ ಸ್ಕೂಲ್ ಟೈಮಿಂಗ್ಸು ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಇನ್ನೇನು ಸ್ಕೂಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಜೂನಿಂದ ಅವನು ಮತ್ತೆ ಸ್ಕೂಲ್ಗೆಲ್ಲ ಹೋಗ್ತಾನೆ. ಸೊ ಅದಕ್ಕೆ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸ್. ಅವನಿಗೆ ಏಪ್ರಿಲ್ 15th ಸ್ಕೂಲ್ ಇತ್ತು. ಸೊ 1.5 ಮಂತ್ಸ್ ಆರಾಮಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ. ನೋಡೋಣ, ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಏನಾದರೂ ಡೈಲಿ 1 ಅವರ್ ಆ ಥರದ್ದು ಏನಾದರೂ ಕಳ್ಸೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ, ತುಂಬ ಜಾಸ್ತಿ ನಾನು ಫೋರ್ಸ್ ಹಾಕೋದಕ್ಕೂ ಇಲ್ಲ. ಸಣ್ಣ ಪುಟ್ಟ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ಒನ್ ಅವರ್ದು ಆ ಥರದಕ್ಕೆ ಅಷ್ಟೇ ಸೇರ್ಸೋದಕ್ಕೆ ಇಷ್ಟಪಡ್ತೀನಿ. ಸೊ ಅದು ಇವನ್ನ ಏಜ್ ಮಕ್ಕಳನ್ನ ತೊಗೊಂಡ್ರೆ ಎಲ್ಲಾದರೂ, ಯಾಕೆಂದರೆ ಕೆಲವೊಂದು ಇದಕ್ಕೆ ಇವಾಗ 3 ಇಯರ್ಸಲ್ಲಿ ತೊಗೊಳಲ್ಲ, ಒಂದು ಮಿನಿಮಮ್ 5 ಇಯರ್ಸ್ ಆಗಿರಬೇಕು ಅಂತಾರೆ. ಸೊ ಅದರಿಂದ ಆದಷ್ಟು ನೋಡಿಕೊಂಡು ಅವನಿಗೆ ಯಾವ ಸೂಟ್ ಆಗುತ್ತೆ, ಅವನು ಈ ಏಜ್ಗೆ ಅವನಿಗೆ ಏನು ಚೆನ್ನಾಗಿ ಅನಿಸುತ್ತೆ ಅದನ್ನು ನಾನು ಸೇರ್ಸೋದಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ, ಮಕ್ಕಳಿಗೆ ತುಂಬ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕಲಿಸೋದಕ್ಕೆ ಟ್ರೈ ಮಾಡಿ. ನೀವು ಎಲ್ಲನೂ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದಾಗ ಅವ್ರಿಗೊಂಥರ ಅಲ್ಲಿದಮ್ಮ ಒರೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸ್ವಲ್ಪ ಮಕ್ಕಳುಗಳು ಆರಾಮಾಗಿರೋದಕ್ಕೆ ನಾವು ಬಿಡಬೇಕು. ನಮ್ಮ ಅಪ್ಪ ಅಮ್ಮ ಏನು ಮಾಡಿಬಿಡ್ತೀವಿ ಅಂದರೆ ಮಕ್ಕಳುಗಳೆಲ್ಲ ಮಕ್ಕಳಿಗಿಂತ ಡಿಫ್ರೆಂಟ್ ಆಗಿರಬೇಕು, ಅಥವಾ ನಮ್ಮ ಮಕ್ಕಳುಗಳು ಅದು ಕಲಿಬೇಕು ಇದು ಕಲಿಬೇಕು ಅಂತ ನಮ್ದು ಇದನ್ನೆಲ್ಲ ಅವ್ರ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದರಿಂದ ಮಕ್ಳಿಗೂ ಅವ್ರಿಗೂ ಏನಂದರೆ ಅವ್ರಿಗೂ ಸ್ವಲ್ಪ ನಾವು ಆರಾಮಾಗಿರಬೇಕು, ಇವಾಗ ಆಟ ಆಡೋ ಏಜ್ ಇರುತ್ತೆ ಅವ್ರಿಗೆ, ನಾವು ಆಟ ಆಡಬೇಕು ಸ್ವಲ್ಪ ದಿನ ಆರಾಮಾಗಿರಬೇಕು ಅಂತ ಇರುತ್ತೆ. ಸೊ ಅದರಿಂದ ನಮ್ಮ ಇದನ್ನು ಎಲ್ಲರೂ ಹಾಕೋದಕ್ಕೆ ಹೋಗಬಾರ್ದು. ಅದರಲ್ಲೂ ಚಂದು ಈ ವಿಷಯದಲ್ಲಂತೂ ಸಿಕ್ಕಾಬಿಟ್ಟ ಇದು, ಅವನಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕಲೀಲಿ, ಅವನಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕಲೀಲಿ. ನಾವು ತುಂಬ ಜಾಸ್ತಿ ಅವನ ಮೇಲೆ ಹೊರೆ ಹಾಕಬಾರ್ದು ಅಂತ ಚಂದು ತುಂಬ ಫಾಲೋ ಮಾಡ್ತಾರೆ ಅವರು. ನಾನೇನಾದರೂ ಅಕಸ್ಮಾತ್ ಮಾಡಿದ್ರು ಅವರು ಅದನ್ನೇ ಹೇಳೋದು, ಅವನು ಏನು ಕಲಿಬೇಕು ಅದು ಕಲಿತಾನೆ. ತುಂಬ ನೀನು ಹೇಳ್ಕೊಡೋದು ನಾವು ನಮ್ಮ ಧರ್ಮ ಹೇಳ್ಕೊಡ್ಬೇಕು, ಬಟ್ ತುಂಬ ಅದನ್ನೇ ನಾವು ಹೊರೆ ಹಾಕೋದಕ್ಕೆ ಹೋಗ್ಬಾರ್ದು. ಸೊ ನನಗೆ ಎಷ್ಟೊಂದು ಅನ್ನೋದಕ್ಕಿಂತ ಒಂದು 4-5 ಕಮೆಂಟ್ಸ್ ಬಂದಿತ್ತು, ಸಮ್ಮರ್ ಕ್ಯಾಂಪ್ಗೆ ಹಾಕಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಕೊಡ್ತಾರೆ. ಸೊ ಈ ಏಜ್ಗೆ ಎಲ್ಲ ಆ್ಯಕ್ಟಿವಿಟೀಸು ಅವ್ರಿಗೆ ಅಷ್ಟು ಬೇಡ ಹೊರೆ ಅಂತ ನನಗೆ ಅನಿಸುತ್ತೆ. ಸಣ್ಣ ಪುಟ್ಟ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ, ಒಂದೊಂದು ಆ್ಯಕ್ಟಿವಿಟಿ. ಇವಾಗ ಏನಾದರೂ ಒಂದು ಆ್ಯಕ್ಟಿವಿಟಿ ಅವನು ಕಲಿತಿದ್ದಾನೆ ಅಂದರೆ ನೆಕ್ಸ್ಟ್ ಅವ್ರು ಮುಗಿದ ಮೇಲೆ ಇನ್ನೊಂದು ಆ್ಯಕ್ಟಿವಿಟಿಗೆ ಸೇರ್ಸೋಣ, ಅದನ್ನು ಕಲೀಲಿ. ಮತ್ತು ಇವಾಗ ಸ್ಕೂಲ್ ಮುಗಿದಿದೆ, ಸ್ವಲ್ಪ ದಿನ ಆಟ ಆಡ್ಕೊಂಡಿಲ್ಲ, ಯಾಕೆಂದರೆ ಸ್ಕೂಲ್ ಎವ್ರಿ ಡೇ ಅವನು 7:00 ಅಂದರೆ 6:30 ಎಬ್ಬಿಸ್ಬಿಡ್ತಾ ಇದ್ವಿ, ಎದ್ದು ಪಾಪ ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬಿಡ್ತಾ ಇದ್ದ. ಮತ್ತು ಬಂದು ಅವನಿಗೆ ಊಟ ಮಾಡಿ ಒಂಥರ ಸುಸ್ತಾಗ್ತಿತ್ತು, ಮಲಗಿಬಿಡ್ತಿದ್ದ. ಈವ್ನಿಂಗ್ ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು, ಮತ್ತೆ ಬೇಕೆಂದರೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಲ್ವಾ. ಸೊ ಇವಾಗ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಿರ್ತಾರೆ, ಅವ್ರ ಜೊತೆ ಆಟ ಆಡ್ಕೊಂಡಿರಲಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಏನಾಗಿಲ್ಲ, ನಾನು ತಪ್ಪು ಅಂತ ಹೇಳೋದಕ್ಕಾಗಲ್ಲ, ಕೆಲವೊಂದು ಮೈಂಡಲ್ಲಿ ನಾವು ಇಟ್ಕೋಬೇಕು, ನಮ್ಮದು ನಮ್ಮ ಆಸೆಗಳನ್ನೆಲ್ಲ ಅವ್ರ ಮೇಲೆ ಹಾಕೋದು, ಎಲ್ಲನೂ ಕಲಿಬೇಕು ಅವ್ರಿಗೆ, ಎಲ್ಲನೂ ಮಾಡಬೇಕು, ಎಲ್ಲನೂ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ನನಗೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ, ಇದು ನಾನು ಸರಿ ಅಂತಲೂ ಹೇಳಲ್ಲ, ಯಾಕೆಂದರೆ ನನಗೆ ಅನಿಸಿದ್ದು ಹೇಳಬೇಕು ಅಂತ ಅನ್ನಿಸ್ತು ನನ್ನ ಕಮೆಂಟ್ಸ್ಗಳು ನೋಡಿದಾಗ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.